ಡ್ರಗ್ಸ್ ಪಾರ್ಟಿಯಲ್ಲಿ ಸಿದ್ಧಾಂತ್ ಕಪೂರ್ ಬಂಧನ ಕೇಸ್ಗೆ ಸಂಬಂಧಪಟ್ಟಂತೆ ಡಿಜೆ ಆಗಿ ಕೆಲಸ ಮಾಡುತ್ತಾ ಇದ್ದ ಬಾಲಿವುಡ್ನ ನಟ ಶಕ್ತಿ ಕಪೂರ್ ಪುತ್ರ ಸಿದ್ಧಾಂತ್ ಕಪೂರ್ ಸದ್ಯ ಸಿದ್ಧಾಂತ್ ಕಪೂರ್ಗೆ ಸ್ಟೇಷನ್ ಬೇಲ್ ಮಂಜೂರಾಗಿದೆ ನಟನೆ ಜೊತೆಗೆ ಡಿಜೆ ಕೂಡ ಆಗಿದ್ದ ಸಿದ್ಧಾಂತ್ ಕಪೂರ್ ಸಿದ್ಧಾಂತ್ ಪಾರ್ಟಿಗಳಲ್ಲಿ ಡಿಜೆ ಆಗಿ ಮಾಡ್ತಾ ಇದ್ದಿದ್ದು ಯಾಕೆ ಹಣದ ಕೊರತೆ ಇರಲಿಲ್ಲ ಆದರೂ ಕೂಡ ಡಿಜೆ ಆಗಿದ್ದ ಸಿದ್ಧಾಂತ್ ಕಪೂರ್ बॉलीवुड ना ख्यात नट शक्ति कपूर अवर पुत्र सिद्धांत कपूर सहोदरी श्रद्धा कपूर कूड़ा फेमस नटी आदरू कूड़ा डीजे आगे केस याके डिटेल्स को नम प्रतिनिधि संदेश लाइव नली जॉयन आगता है संदेश नटन सिद्धांत कपूर ख्यात नट शक्ति कपूर अवर पुत्र सहोदरी कूड़ा ख्यात नटी श्रद्धा कपूर इष्टेल्ला इद्दरू कूड़ा डीजे आगे केस याके अंत ಜನವಿ ಪ್ರಮುಖವಾಗಿ ಈಗಾಗಲೇ ಏನು ಪಾರ್ಟಿಯಲ್ಲಿ ಬಾಲಿವುಡ್ ನಟ ಸಿದ್ಧಾಂತ್ ಕಪೂರ್ ಅವರು ಪತ್ತೆಯಾದ ನಂತರ ಅಥವಾ ಆ ಒಂದು ಪಾರ್ಟಿಯಲ್ಲಿ ಡ್ರಗ್ ಅನ್ನು ಕನ್ಸ್ಯೂಮ್ ಮಾಡಿದ್ದಾರೆ ಅನ್ನೋ ಕಾರಣಕ್ಕಾಗಿ ಈಗಾಗಲೇ ಏನು ಸಿದ್ಧಾಂತ್ ಕಪೂರ್ ಅವರನ್ನು ಅರೆಸ್ಟ್ ಮಾಡಿದ್ದಾರೆ ಇಲ್ಲಿ ಪ್ರಮುಖವಾಗಿ ಪಾರ್ಟಿಯಲ್ಲಿ ಇದ್ದಂತ ಬೇರೆ ಆರೋಪಿಗಳು ಕೂಡ ಈಗಾಗಲೇ ಕೊಟ್ಟಿರುವಂತ ಮಾಹಿತಿ ಪ್ರಕಾರವಾಗಿ ಸಿದ್ಧಾಂತ್ ಕಪೂರ್ ಡಿಜೆ ಆಗಿದ್ದ ಅಂತ ಹೇಳ್ತಾರೆ ಅದಾದ ಬಳಿಕ ಆತನ ವಿಚಾರಣೆ ವೇಳೆಯಲ್ಲೂ ಕೂಡ ಹೌದು ನಾನು ಡಿಜೆ ಆಗಿ ಪ್ಲೇ ಮಾಡ್ತಾ ಇದ್ದೆ ಹಲವು ವರ್ಷಗಳಿಂದ ಕೂಡ ನಾನು ಡಿಜೆ ಆಗಿ ಸಾಕಷ್ಟು ಪಾರ್ಟಿಗಳಲ್ಲಿ ಕೂಡ ಪಾಲ್ಗೊಂಡಿದ್ದೆ ಅಂತ ಯಾವಾಗ ಮಾಹಿತಿಯನ್ನು ಕೊಡ್ತಾರೋ ಆಗ ಪೊಲೀಸರಿಗೂ ಕೂಡ ಒಂದು ರೀತಿಯಲ್ಲಿ ಶಾಕ್ ಆಗುತ್ತೆ ಯಾಕೆ ಸಿದ್ಧಾಂತ್ ಕಪೂರ್ ಡಿಜೆ ಆಗಿ ಪ್ಲೇ ಅನ್ನು ಮಾಡ್ತಾ ಇದ್ದಾರೆ ಅಂದ್ರೆ ಸಾಕಷ್ಟು ಆರ್ಥಿಕವಾಗಿ ಬಲವಾಗಿದ್ರು ಕೂಡ ಜೊತೆಗೆ ತಂದೆ ಕೂಡ ಬಾಲಿವುಡ್ನ ಖ್ಯಾತ ನಟ ಶಕ್ತಿ ಕಪೂರ್ ಜೊತೆಗೆ ಸಹೋದರಿ ಕೂಡ ಶ್ರದ್ಧಾ ಕಪೂರ್ ಅವರು ಕೂಡ ಖ್ಯಾತ ನಟಿಯಾಗಿರೋದ್ರಿಂದ ಹಣಕ್ಕೆ ಯಾವುದೇ ರೀತಿಯ ಕೊರತೆ ಕೂಡ ಸಿದ್ಧಾಂತ್ ಕಪೂರ್ ಅವರಿಗೆ ಇಲ್ಲ ಆದರೂ ಕೂಡ ಡಿಜೆ ಆಗಿ ಯಾಕೆ ಅವರು ಆ ರೋಲ್ ಅನ್ನು ಪ್ಲೇ ಮಾಡ್ತಾ ಇದ್ರು ಅಥವಾ ಸಾಕಷ್ಟು ಪಾರ್ಟಿಗಳಲ್ಲಿ ಯಾಕೆ ಡಿಜೆ ಆಗಿ ಇದ್ರು ಅನ್ನೋ ಒಂದು ಮಾಹಿತಿಯನ್ನು ಕಲೆ ಹಾಕುವಂತ ಕೆಲಸವನ್ನ ಕೂಡ ಈಗಾಗಲೇ ಅಲ್ಸೂರು ಪೊಲೀಸರು ಕೂಡ ಮಾಡ್ತಾ ಇದ್ರು ಅದೇ ಸಂದರ್ಭದಲ್ಲಿ ಆತನ ವಿಚಾರಣೆ ವೇಳೆಯಲ್ಲೂ ಕೂಡ ಆತನ ವಿಚಾರಣೆಯನ್ನು ಮಾಡುವಂತ ಸಂದರ್ಭದಲ್ಲೂ ಕೂಡ ಆತನಿಗೆ ಪ್ರಶ್ನೆ ಕೇಳಿದಂತ ಸಂದರ್ಭದಲ್ಲಿ ಸಾಕಷ್ಟು ಇತ್ತೀಚಿನ ದಿನಗಳಲ್ಲಿ ನನಗೆ ಆಫರ್ಸ್ ಗಳು ಕೂಡ ಕಡಿಮೆ ಆಗಿದ್ವು ಹಲವು ವರ್ಷಗಳಿಂದ ಅಂದ್ರೆ ಬಾಲಿವುಡ್ ನಲ್ಲಿ ನಾನು ನಟನೆ ಮಾಡುತ್ತಿದ್ದಂತ ಸಂದರ್ಭದಲ್ಲಿ ಆಗಿರಬಹುದು ಆಗಲೂ ಕೂಡ ನಾನು ಸಾಕಷ್ಟು ಪಾರ್ಟಿಗಳಲ್ಲಿ ಡಿಜೆ ಆಗಿ ವರ್ಕ್ ಅನ್ನು ಪ್ಲೇ ಮಾಡ್ತಾ ಇದ್ದೆ ಆದ್ರೆ ಎಲ್ಲ ಒಂದ ಕಡೆ ಸಾಕಷ್ಟು ಸಿನಿಮಾಸ್ಗಳು ಇದ್ದಂತ ಸಂದರ್ಭದಲ್ಲಿ ಅಲ್ಲಿ ಚಿತ್ರರಂಗದಲ್ಲಿ ನನ್ನನ್ನು ನಾನು ತೊಡಗಿಸಿಕೊಂಡಿದ್ದರಿಂದ ಡಿಜೆ ಆಗಿ ಬರ್ತಾ ಇರಲಿಲ್ಲ ಅನ್ನೋ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ ಯಾಕಂದ್ರೆ ಅವರು ಬುಲ್ಬುಲೈ ಆಗಿರಬಹುದು ಚುಪ್ ಚುಪ್ ಆಗಿರಬಹುದು ಜೊತೆಗೆ ಶೂಟ್ ಔಟ್ ಔಟ್ ವಡಾಲ್ ಆಗಿರಬಹುದು ಈ ರೀತಿಯ ಸಾಕಷ್ಟು ಒಳ್ಳೆಯ ಸಿನಿಮಾಗಳಲ್ಲೂ ಕೂಡ ನಟನೆ ಮಾಡಿದ್ರು ಆದ್ರೆ ಲಾಕ್ಡೌನ್ ನ ನಂತರದ ದಿನಗಳಲ್ಲಿ ಅವರಿಗೆ ಆಫರ್ಸ್ ಗಳು ಕೂಡ ಕಡಿಮೆ ಆಗಿರ್ತವೆ ಜೊತೆಗೆ ಎಲ್ಲೋ ಒಂದು ಕಡೆ ಬಾಲಿವುಡ್ ನಲ್ಲೂ ಕೂಡ ಅವರಿಗೆ ಸಿನಿಮಾ ರಂಗದಲ್ಲಿ ಆಫರ್ಸ್ ಗಳು ಕೂಡ ಬರ್ತಾ ಇರಲಿಲ್ಲ ಆ ಕಾರಣಕ್ಕಾಗಿ ಎಲ್ಲ ಒಂದ ಕಡೆ ಡಿಪ್ರೆಷನ್ ಗೂ ಕೂಡ ಹೋಗಿದ್ರು ಜೊತೆಗೆ ಡಿಜೆ ಆಗಿ ಅವರು ಕರ್ತವ್ಯ ನಿರ್ವಹಿಸುತ್ತಾ ಇದ್ದಿದ್ರಿಂದ ಅವರಿಗೆ ವಾರಕ್ಕೆ ಏನಿಲ್ಲ ಅಂದ್ರೂ 4 ರಿಂದ 5 ಲಕ್ಷ ಕಮಾಯನ್ನ ಮಾಡ್ಕೊಳ್ತಾ ಇದ್ರು ಅಂದ್ರೆ ಅವರು 4 ರಿಂದ 5 ಲಕ್ಷ ಹಣವನ್ನ ದುಡಿತಾ ಇದ್ರು ಹಾಗಾಗಿ ಜೊತೆಗೆ ಇದಲ್ಲದೆ ಕೂಡ ಸಾಕಷ್ಟು ಡಿಪ್ರೆಷನ್ ನಲ್ಲಿ ಇದ್ದಿದ್ದರಿಂದ ಮೊದಲಿಂದಲೂ ಕೂಡ ಅವರು ಡ್ರಗ್ ಅನ್ನು ಕನ್ಸ್ಯೂಮ್ ಮಾಡುವಂತ ಅಭ್ಯಾಸ ಅವರಿಗೆ ಇತ್ತು ಅನ್ನೋ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ ಜೊತೆಗೆ ಈ ಒಂದು ಪಾರ್ಟಿಗಳಲ್ಲೂ ಕೂಡ ಅವರು ಡ್ರಗ್ ಅನ್ನು ಕನ್ಸ್ಯೂಮ್ ಮಾಡ್ತಾ ಇದ್ರು ಅನ್ನೋ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇರುವಂತದ್ದು ಹಾಗಾಗಿ ಎಲ್ಲ ಒಂದು ಕಡೆ ಈಗ ಡ್ರಗ್ ಅನ್ನು ಕನ್ಸ್ಯೂಮ್ ಮಾಡಿದ್ದಾರೆ ಅಂತ ಗೊತ್ತಾಗಿರೋದ್ರಿಂದ ಸದ್ಯ ಯಾವ ಡ್ರಗ್ ಅನ್ನು ಕನ್ಸ್ಯೂಮ್ ಮಾಡಿದ್ದಾರೆ ಅನ್ನೋದು ಕೂಡ ಗೊತ್ತಾಗಿರೋದ್ರಿಂದ ಕೊಕೇನ್ ಅನ್ನು ಅವರು ಕನ್ಸ್ಯೂಮ್ ಮಾಡಿರೋದು ಕೂಡ ಗೊತ್ತಾಗಿದೆ ಒಂದು ಕಡೆ ಅವರು ಅಷ್ಟೆಲ್ಲ ಆರ್ಥಿಕವಾಗಿ ಪ್ರಬಲವಾಗಿದ್ರೂ ಕೂಡ ಡಿಜೆ ಆಗಿ ಬಂದಿದ್ದು ಒಂದು ಫ್ಯಾಷನ್ ಗಾಗಿ ಜೊತೆಗೆ ಅವರು ಡಿಜೆ ಆಗಿದ್ದಾರೆ ಅಂದ್ರೆ ಪಾರ್ಟಿಗಳಿಗೆ ಬರುವಂತ ಇನ್ವೈಟೀಸ್ ಗಳು ಅಥವಾ ಕಸ್ಟಮರ್ಸ್ ಗಳು ಏನಿದ್ರು ಅವರ ಸಂಖ್ಯೆಯಲ್ಲಿ ಜಾಸ್ತಿ ಆಗ್ತಾ ಇತ್ತು ಯಾಕಂದ್ರೆ ಈ ಹಿಂದೆ ಸಿದ್ಧಾಂತ್ ಕಪೂರ್ ಅವರು ಕೂಡ ಸಾಕಷ್ಟು ಡಿಜೆ ಗಳನ್ನು ನಡೆಸಿದ್ರು ಆ ಡಿಜೆ ನಲ್ಲಿ ಅವರು ಮ್ಯೂಸಿಕ್ ಅನ್ನು ಪ್ಲೇ ಮಾಡುವಂತ ರೀತಿ ಏನಿತ್ತು ಅಥವಾ ಡಿಜೆ ಆಗಿ ವರ್ಕ್ ಅನ್ನು ಯಾವ ರೀತಿ ಪ್ಲೇ ಮಾಡ್ತಾ ಇದ್ರು ಅದು ತುಂಬಾ ಪ್ರೊಫೆಷನೇಟ್ ಆಗಿತ್ತು ಹಾಗಾಗಿ ಸಾಕಷ್ಟು ಜನ ಯುವಕ ಯುವತಿಯರು ಕೂಡ ಆ ಒಂದು ಪಾರ್ಟಿಗಳಿಗೆ ಅಂದ್ರೆ ಸಿದ್ಧಾಂತ್ ಕಪೂರ್ ಅವರು ಆರ್ಗನೈಸ್ ಮಾಡ್ತಾ ಇದ್ದಾರೆ ಅಥವಾ ಸಿದ್ಧಾಂತ್ ಕಪೂರ್ ಅವರು ಡಿಜೆ ಆಗಿದ್ದಾರೆ ಅಂದ್ರೆ ಸಾಕಷ್ಟು ಸಂಖ್ಯೆಯಲ್ಲಿ ಯುವಕ ಯುವತಿಯರು ಹೊರ ರಾಜ್ಯಗಳಿಂದ ಅರ್ದು ಬರ್ತಾ ಇದ್ರು ಪುಣೆ ಆಗಿರಬಹುದು ಬಾಂಬೆ ಆಗಿರಬಹುದು ಈ ಜಾಗಗಳಲ್ಲಿ ನಡೆಯುತ್ತಿದ್ದಂತ ಸಾಕಷ್ಟು ಪಾರ್ಟಿಗಳಲ್ಲೂ ಕೂಡ ಸಿದ್ಧಾಂತ್ ಕಪೂರ್ ಅವರಿಗೆ ಡಿಜೆ ಆಗಿದ್ದಾರೆ ಅಂದ್ರೆ ಸಾಕಷ್ಟು ಸಂಖ್ಯೆಯಲ್ಲಿ ಬರ್ತಾ ಇದ್ರು ಜೊತೆಗೆ ಡಿಜೆ ಆಗಿ ಸಿದ್ಧಾಂತ್ ಕಪೂರ್ ಅವರಿಗೆ ಸಿನಿಮಾ ರಂಗದಲ್ಲಿ ಗಳಿಸಿದಂತ ಪ್ರಖ್ಯಾತಿಗಿಂತ ಜಾಸ್ತಿ ಅತಿ ಹೆಚ್ಚಾಗಿ ಯುವಕರು ಯುವತಿಯರು ಕೂಡ ಇಷ್ಟಪಡ್ತಿದ್ದು ಡಿಜೆ ಆಗಿ ಹಾಗಾಗಿ ಈ ಒಂದು ಡಿಜೆ ಪ್ರೊಫೆಷನ್ ಅನ್ನು ಜೊತೆಗೆ ಆ ಡಿಪ್ರೆಷನ್ ಅನ್ನು ತೀರಿಸಿಕೊಳ್ಳೋದಕ್ಕೆ ಡಿಜೆ ಆಗಿ ಬಂದಂತ ಸಂದರ್ಭದಲ್ಲಿ ಡ್ರಗ್ ಅನ್ನು ಕೂಡ ಅವರು ಕನ್ಸ್ಯೂಮ್ ಮಾಡ್ತಾ ಇದ್ರು ಅನ್ನೋ ಮಾಹಿತಿಗಳು ಕೂಡ ಈಗಾಗಲೇ ಲಭ್ಯವಾಗಿರುವಂತದ್ದು ಖುದ್ದು ಸಿದ್ಧಾಂತ್ ಕಪೂರ್ ಅವರು ಕೂಡ ಈ ಒಂದು ಸ್ಟೇಟ್ಮೆಂಟ್ ಅನ್ನು ಪೊಲೀಸರ ಮುಂದೆ ಕೊಟ್ಟಿದ್ದಾರೆ ಜಾನ್ವಿ ನ್ಯೂಸ್ ಫಸ್ಟ್ ಪ್ರತಿಕ್ಷಣ